ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕರುನಾಡಿಗೆ ರೂಪಾಂತರಿ ವೈರಸ್ನ ಕಂಟಕ ಶುರುವಾಗಿದೆ. ಶಿವಮೊಗ್ಗದ ವ್ಯಕ್ತಿಯಲ್ಲಿ ಆಫ್ರಿಕಾ ವೈರಸ್ ಪತ್ತೆಯಾಗಿದೆ. ಮೆಗಾನ್ ಆಸ್ಪತ್ರೆಯಲ್ಲಿ ಸದ್ಯ ಸೋಂಕಿತನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 18 ದಿನ ಕಳೆದ ಮೇಲೆ ವರದಿ ಬಂದಿದೆ, ಸ್ವಲ್ಪ ಆತಂಕವನ್ನ ತಂದಿದೆ. ಸದ್ಯಕ್ಕೆ ಆ ವ್ಯಕ್ತಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ರೂಪಾಂತರಿ ವೈರಸ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇವರಿಗೆ ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ, ವರದಿ ನೋಡಿದಾಗ ಶಾಕ್ ಆಗಿದೆ. ಏರ್ಪೋರ್ಟ್ನಲ್ಲಿ ಸ್ವಾಬ್ ಟೆಸ್ಟ್ ವೇಳೆ ಕೊರೋನಾ ಇದೆ ಅನ್ನೋದು ಪತ್ತೆಯಾಗಿದೆ. ಸೊ ಸ್ಯಾಂಪಲನ್ನು ಮತ್ತೆ ನಿಮ್ಹಾನ್ಸ್ಗೆ ಕಳಿಸಿ ನೋಡಿದಾಗ ರಿಪೋರ್ಟ್ ಬಂದಿದೆ, ಅಲ್ಲಿ ರೂಪಾಂತರಿ ವೈರಸ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಸದ್ಯಕ್ಕೆ ಪಾಸಿಟಿವ್ ಪತ್ತೆಯಾದಂಥ ವ್ಯಕ್ತಿ ಮನೆಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಈತ KSRTC ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು ಶಿವಮೊಗ್ಗಕ್ಕೆ ಅನ್ನೋದು ಗೊತ್ತಾಗಿದೆ. ಶಿವಮೊಗ್ಗದ ಹಲವೆಡೆ ಸಂಚಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. 9 ಜನ ಸಂಪರ್ಕ ಹೊಂದಿದ್ರು ಅನ್ನೋ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯವಾಗಿದೆ. ಈಗ ಕೊರೋನಾ ಬಂದಾಗಲೇ ಯಾವ ಥರ ಆತಂಕ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಕಂಪ್ಲೀಟ್ ಆಗಿ ಆ ಆತಂಕ ಇನ್ನೂ ಕೂಡ ದೂರ ಆಗಿಲ್ಲ. ಕೊರೋನಾಕ್ಕಿಂತಲೂ ಈ ರೂಪಾಂತರಿ ವೈರಸ್ ಏನಿದೆ ಇದು ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಹೇಳಿ ಕೇಳಿ ಈ ವ್ಯಕ್ತಿ ಕ್ವಾರಂಟೈನಲ್ಲಿ ಇರಲಿಲ್ಲ. ಫಸ್ಟ್ ಬಂದಿದ್ದಾರೆ, ದುಬೈನಿಂದ ಬಂದಾಗ ಏರ್ಪೋರ್ಟ್ನಲ್ಲಿ ಸ್ವಾಬ್ ಟೆಸ್ಟ್ ತಗೊಂಡಿದ್ದಾರೆ. 18 ದಿವಸ ಆಗಿದೆ. ಇವರು ಬೆಂಗಳೂರಿಂದ ಬಹುಶಃ ಶಿವಮೊಗ್ಗಕ್ಕೆ KSRTC ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ಮತ್ತು ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಇವರು ಓಡಾಟ ಮಾಡಿದ್ದಾರೆ. ಸದ್ಯಕ್ಕೆ 9 ಜನ ಇವರು ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ಕಾರ. ಈ ರೂಪಾಂತರಿ ವೈರಸ್ ಸ್ವಲ್ಪ ಆತಂಕ ಕಡಿಮೆ ಆಗಿತ್ತು ಅನ್ನುವಾಗಲೇ ಈಗ ಒಂದು ಪಾಸಿಟಿವ್ ಬಂದಿರೋದ್ರಿಂದ ಸ್ವಲ್ಪ ಆತಂಕ, ಬಟ್ ಈ ಪರ್ಟಿಕ್ಯುಲರ್ ವ್ಯಕ್ತಿಯಲ್ಲಿ ಸಿಂಪ್ಟಮ್ಸ್ ಇರ್ಲಿಲ್ವಂತೆ, ಹೆಂಗ್ ಪತ್ತೆ ಹಚ್ಚೋದು, ಏನ್ ಸಿಂಪ್ಟಮ್ಸ್ ಕಂಡು ಬರುತ್ತೆ ಡಾಕ್ಟರ್? ಅಂದ್ರೆ ಇದು ಏರ್ಪೋರ್ಟ್ ಅಲ್ಲಿ ಅವರು ಬಂದು ಇಳಿದಾಗ ರ್ಯಾಂಡಮ್ ಸ್ಯಾಂಪಲ್ ತಗೊಂಡಿರ್ತಾರಲ್ಲ, ಅದನ್ನ ಆಮೇಲೆ ತಿಳಿದಿರುವಂತದ್ದು. ಹೌದು, ಪೇಷಂಟ್ ಎಸಿಂಪ್ಟಮ್ಯಾಟಿಕ್ ಇದಾರೆ, ಬಟ್ ಆಕ್ಚುಲಿ ಏನಾಗಿದೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಮಾಡೋದ್ರಿಂದ ಇದು ಸೌತ್ ಆಫ್ರಿಕನ್ ಸ್ಟ್ರೈನ್ ಅಂತ ಗೊತ್ತಾಗಿರುವಂತದ್ದು. ಓಕೆ, ಸೊ ಇದರಲ್ಲಿ ಸಿಂಪ್ಟಮ್ಸ್ ಸೇಮ್, ನಮ್ಮ ಕೋವಿಡ್ ಸಿಂಪ್ಟಮ್ಸ್ ಏನಿದೆ ಅದೇ ಸಿಂಪ್ಟಮ್ಸ್ ಇರ್ತದೆ. ಎ ಸಿಂಪ್ಟಮ್ಸ್ ಇರ್ಬೋದು ಅಂದ್ರೆ ವಿಥೌಟ್ ಸಿಂಪ್ಟಮ್ಸ್. ಈಗ ಈ ವ್ಯಕ್ತಿಗೆ ಆರಾಮಾಗಿ ಬಂದಿದ್ದಾರೆ, ಅವ್ರು ಆರಾಮಾಗಿ ಬೆಂಗಳೂರಿಗೆ ವಿಸಿಟ್ ಮಾಡಿದ್ದಾರೆ, ಶಿವಮೊಗ್ಗಕ್ಕೆ ಹೋಗಿದ್ದಾರೆ, ಇದೆಲ್ಲ ನಡೆದಿದೆ. ಸೊ ಈಗ ನಮ್ಮಲ್ಲಿ ಆತಂಕ ಪಡೋ ವಿಚಾರ ಅಂತ ಹೇಳಿದ್ರೆ, ಈಗ ಇರೋ ವ್ಯಾಕ್ಸಿನ್ಸ್ ಅಲ್ಲಿ ಯಾವ್ದೇ ವ್ಯಾಕ್ಸಿನ್ ಈ ಸೌತ್ ಆಫ್ರಿಕನ್ ಸ್ಟ್ರೈನ್ ಗೆ ವರ್ಕ್ ಮಾಡಲ್ಲ. ಇತ್ತೀಚೆಗೆ 10 ಕೋಟಿ ಡೋಸಸ್ ಅವ್ರು ವಾಪಸ್ ಕಳಿಸಿದ್ದಾರೆ ಸಾರ್ವಜನಿಕ, ಇದ್ರದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ, ನಮ್ಮ ಪುಣೆ ಸೀರಮ್ ಇನ್ಸ್ಟಿಟ್ಯೂಟ್ ಗೆ ವಾಪಸ್ ಬಂದಾಯ್ತು ಡೋಸಸ್. ಯಾಕಂದ್ರೆ ಇದ್ರದ್ದು ಈಗ ನಾವು ಕೋವಿಶೀಲ್ಡ್ ಅಂತ ಏನ್ ತಗೊಳ್ತಾ ಇದ್ದೀವಿ ಅದ್ರದ್ದು ಬರೀ 10% ಮಾತ್ರ ಎಫೆಕ್ಟ್ ಇದೆ, ವ್ಯಾಕ್ಸಿನ್ 10% ಮಾತ್ರ ಎಫೆಕ್ಟ್. ನಮಗೆ ವ್ಯಾಕ್ಸಿನ್ ಪಾಸ್ ಆಗ್ಬೇಕು ಅಥವಾ ಅದು ಉಪಯೋಗ ಆಗುತ್ತೆ ಅನ್ನೋದು ಇವಾಗ 50% ಮೇಲ್ಪಟ್ಟು ಅದ್ರದ್ದು ಎಫೆಕ್ಟ್ ಇದ್ದಾಗ ಮಾತ್ರ. ಸೊ ಹಂಗಾಗಿ ಅದು ನಾವು ಆತಂಕ ಪಡೋ ವಿಚಾರ. ಇದರಲ್ಲಿ ಮಾರ್ಟಾಲಿಟಿ ಮತ್ತೆ ಮಾರ್ಬಿಡಿಟಿ ಅಂದ್ರೆ ಕಾಯಿಲೆ ಮತ್ತು ಸಾವು ನೋವು ಹೆಚ್ಚಿಗೆ ಸಂಭವಿಸುತ್ತೆ ಅನ್ನೋದು ಒಂದು ಭಯ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿರೋ ಕರೆಂಟ್ ವ್ಯಾಕ್ಸಿನ್ಸ್ ಅಲ್ಲಿ ಯಾವುದು ಇದಕ್ಕೆ ಕೆಲಸ ಮಾಡ್ತಿಲ್ಲ ಅನ್ನೋದು ಹೆಚ್ಚು ಆತಂಕ ಪಡುವಂತ ವಿಚಾರ. ಸೊ ಹಂಗಾಗಿ ಜನಗಳು ನಮ್ಮ ಮಾಸ್ಕಿಂಗು, ಈ ಫಿಸಿಕಲ್ ಡಿಸ್ಟೆನ್ಸಿಂಗು ಇದನ್ನೆಲ್ಲ ನೋಡಿದ್ರೆ ನೀವೀಗ ಆಲ್ಮೋಸ್ಟ್ ನಾರ್ಮಲ್ ಆಗ್ಬಿಟ್ಟಿದೆ, ಎಲ್ಲ ಹೊರಟೋಗಿದೆ, ವ್ಯಾಕ್ಸಿನ್ ತಗೊಂಡ್ಬಿಟ್ಟಿದೀವಿ ಅನ್ನೋ ಒಂದು ಮೂಢ ನಂಬಿಕೆಯಲ್ಲಿದ್ದಾರೆ. ಜನಕ್ಕೆ ಏನು ಅರ್ಥ ಆಗ್ಬೇಕು ಅಂತ ಹೇಳಿ. ಓಕೆ, ಏನ್ ನಮ್ಮ ರೆಗ್ಯುಲರ್ ಕೋವಿಡ್ ಅಂತ ಏನ್ ಬರ್ತಾ ಇದೆ, UK ಸ್ಟ್ರೈನ್ ಅವೆಲ್ಲನೂ ಈ ವ್ಯಾಕ್ಸಿನ್ ತಗೊಂಡಿದ ತಕ್ಷಣ ನಿಮ್ಗೆ ಬರಲ್ಲ ಅಂತ ನಾವ್ ಯಾರು ಹೇಳ್ತಿಲ್ಲ. ವ್ಯಾಕ್ಸಿನ್ ತಗೊಂಡ್ರೆ ನಿಮ್ ಇನ್ಫೆಕ್ಷನ್ ಸಿವಿಯಾರಿಟಿ ಕಮ್ಮಿ ಆಗಿದೆ ಅನ್ನೋದು ಮಾತ್ರ ತಿಳಿಸ್ತಾ ಇದೀವಿ. ವ್ಯಾಕ್ಸಿನ್ ತಗೊಂಡ್ರು ಕಾಯಿಲೆ ಬರಬಹುದು ಡಾಕ್ಟರ್. ಇದ್ರ ಜೊತೆಗೆ ಮತ್ತೊಂದು ಮೇಜರ್ ವಿಚಾರ ಅಂದ್ರೆ, ಸ್ವಲ್ಪ ದಿನಗಳ ಹಿಂದೆ ನಾವು ನೋಡಿದ್ವಿ ಈ ರೂಪಾಂತರಿ ವೈರಸ್ ಪತ್ತೆಯಾದಾಗ ಯಾವ ತರ ಆತಂಕ ಇತ್ತು ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಕೊರೋನಾಗಿಂತ ಈ ರೂಪಾಂತರಿ ವೈರಸ್ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಚರ್ಚೆಗಳಾಗ್ತಾ ಇತ್ತು. ಇವ್ರ ಕಾಂಟ್ಯಾಕ್ಟಿಗೆ ಈಗ 9 ಜನ ಬಂದಿದ್ದಾರೆ, ಇವ್ರು ಶಿವಮೊಗ್ಗದ ಸಾಕಷ್ಟು ಕಡೆಗಳಲ್ಲಿ ವಿಸಿಟ್ ಮಾಡಿದ್ದಾರೆ, ಓಡಾಡಿದ್ದಾರೆ ಹೊರಗಡೆ ಅಂತೆಲ್ಲ ಗೊತ್ತಾಗಿದೆ. ಅಂದ್ರೆ ಈ ಸ್ಪ್ರೆಡ್ ಆಗುವಂತ ಪ್ರಮಾಣ ವೈರಸ್ಗೆ, ಅಂದ್ರೆ ಕೊರೋನಾ ವೈರಸ್ ಕಂಪೇರ್ ಮಾಡಿದ್ರೆ ರೂಪಾಂತರಿ ವೈರಸ್ ಎಷ್ಟು ಫಾಸ್ಟ್ ಆಗಿರುತ್ತೆ? ಇದು ಪರ್ಸೆಂಟೇಜ್ ಅಲ್ಲಿ ಹೇಳಿಕ್ ಬರಲ್ಲ, ಬಟ್ ಖಂಡಿತವಾಗ್ಲೂ ಹೊಸ ವೈರಸ್ ಇದ್ದಾಗ ಏನಾಗುತ್ತೆ, ನಾವು ಆಲ್ರೆಡಿ ಎಕ್ಸ್ಪೋಸ್ ಆಗಿರೋ ಅಂದ್ರೆ ಈ ಆಂಟಿಬಯೋಟಿಕ್ ಬಾಡೀಸ್ ಅಂತ ಏನಿರುತ್ತೆ, ಉದಾಹರಣೆಗೆ ನೀವು ಹಳೆ ವೈರಸ್ಗೆ ಎಕ್ಸ್ಪೋಸ್ ಆಗಿದ್ರೆ ನಿಮ್ಮಲ್ಲಿ ಸ್ವಲ್ಪ ಆಂಟಿಬಾಡೀಸ್ ಇರುತ್ತೆ. ಸೊ ಈ ಹಳೆ ವೈರಸ್ ನಿಮ್ಗೆ ಇನ್ನೊಬ್ಬರ ಮೂಲಕ ಕಾಂಟ್ಯಾಕ್ಟ್ ಬಂದಾಗ ನಿಮ್ ಬಾಡಿ ಅದನ್ನ ಫೈಟ್ ಮಾಡ್ಕೊಳ್ಳುತ್ತೆ. ಈ ಹೊಸ ವೈರಸ್ ಯಾಕೆ ಸ್ಪ್ರೆಡ್ ಫಾಸ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದು ಫಸ್ಟ್ ಟೈಮ್ ನಿಮ್ಮ ಬಾಡಿಗೆ ಎಂಟರ್ ಆಗೋದ್ರಿಂದ ಬಾಡಿಯಲ್ಲಿ ಆ ಆಂಟಿಬಾಡೀಸ್ ಇಲ್ಲದೆ ಇರೋದ್ರಿಂದ ಸ್ಪ್ರೆಡ್ ಆಟೋಮೆಟಿಕ್ಲಿ ವಿಲ್ ಬಿ ಮೋರ್ ಫಾಸ್ಟ್.
ಎಷ್ಟು ಮಟ್ಟಿಗೆ ಫಾಸ್ಟರ್ ಅನ್ನೋದು ಇನ್ನು ಕಂಡಿಡಿದಿಲ್ಲ. ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ಫಾಸ್ಟರ್ ಅಂಡ್ ಆತಂಕ ಪಡೋ ವಿಚಾರ. ಅಂಡ್ ಇದನ್ನ ಅವರು ಅಲ್ಲಿ ಲೋಕಲ್ ಆಡಳಿತ ಅಂತ ಏನಿರ್ತದೆ ಅಡ್ಮಿನಿಸ್ಟ್ರೇಷನ್ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಅಲ್ಲ ಅವ್ರು ಯಾರ್ಯಾರ ಅಂಗಡಿಗೆ ಹೋಗಿರ್ಬೋದು, ಹೋಟೆಲ್ಗೆ ಹೋಗಿರ್ಬೋದು, ಉದಾಹರಣೆಗೆ ಅಲ್ಲಿ ಯಾರ್ಯಾರು ಅವತ್ತೊಂದ್ ದಿವಸ ಇದ್ರು ಅವರೆಲ್ಲ ಬಹಳ ಹುಷಾರಾಗಿದ್ದು ಕ್ವಾರಂಟೈನ್ ಮಾಡ್ಕೊಂಡು ಸೆಲ್ಫ್ ಕ್ವಾರಂಟೈನ್ ಇಟ್ಕೊಂಡು ಇದನ್ನ ಮಾಡ್ಲೇಬೇಕು. ನಮಗೆ ಬೇರೆ ವಿಧಿ ಇಲ್ಲ, ಯಾಕಂದ್ರೆ ಈಗ ಸದ್ಯಕ್ಕಿರೋ ವ್ಯಾಕ್ಸಿನ್ಸ್ ಅಲ್ಲಿ ಇದ್ರದ್ದು ಎಫೆಕ್ಟ್ 10% ಮಾತ್ರ, ಅಂದ್ರೆ ಯೂಸ್ಲೆಸ್ ಅಂತ. ಸೊ ನಾವು ತಗೊಂಡ್ ವ್ಯಾಕ್ಸಿನ್ ತಗೊಂಡಿದ್ರು ಸೌತ್ ಆಫ್ರಿಕನ್ ಸ್ಟ್ರೈನ್ ಗೆ ನಮ್ಗೆ ರೆಸಿಸ್ಟೆನ್ಸ್ ಇರಲ್ಲ. ಸೊ ಹಂಗಾಗಿ ಜನಕ್ಕೆ ಉಳಿದಿರೋದು ಒಂದೇ ಮದ್ದು. ಅಂಡ್ ಕರೋನಾ ಇಸ್ ಇಯರ್ ಟು ಸ್ಟೇ, ಅದು ಖಂಡಿತವಾಗ್ಲೂ ನಮ್ಮ ಕೆಮ್ಮು, ನೆಗಡಿ, ಮಲೇರಿಯಾ, ಟೈಫಾಯ್ಡ್ ತರ ಇಲ್ಲಿ ಉಳ್ಕೊಳ್ಳಕ್ಕೆ ಬಂದಿರೋದು. ಸೊ ಯಾವ್ದೇ ಅದರಲ್ಲಿ ಸಂದೇಹ ಬೇಡ. ಡಾಕ್ಟರ್, ಮತ್ತೊಂದು ಡೌಟ್ ಅಂದ್ರೆ ಈ ರೂಪಾಂತರಿ ವೈರಸ್ ವಿಚಾರವಾಗಿ ಈಗ ಒಂದ್ಸತಿ ಈಗ ಕೋವಿಡ್ 19 ಅಟ್ಯಾಕ್ ಆಗಿ ಅದು ಹೋಗಿರುತ್ತೆ, ವಾಸಿ ಆಗಿರುತ್ತೆ. ಸೊ ಅಂತವರಲ್ಲಿ ಎಷ್ಟು ಪ್ರಮಾಣ ಇದು ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ? ಇಲ್ಲಿ ತನಕ ಕೊರೋನಾ ವೈರಸ್ ಅಟ್ಯಾಕ್ ಆಗಿರೋದಿಲ್ಲ, ಸೊ ಅವರಲ್ಲಿ ಎಷ್ಟು ಚಾನ್ಸಸ್ ಇರುತ್ತೆ? ಎರಡರಲ್ಲೂ 100%. ನಿಮಗೆ ಹಳೆ ವೈರಸ್ ಅಟ್ಯಾಕ್ ಆಗಿ ನಿಮ್ಮಲ್ಲಿ ಆಂಟಿಬಾಡೀಸ್ ಇದೆ, ಉದಾಹರಣೆಗೆ ಈ ಹೊಸ ವೈರಸ್ ಈಸಿಯಾಗಿ ನಿಮ್ಮನ್ನ ಮತ್ತೆ ಅಟ್ಯಾಕ್ ಮಾಡುತ್ತೆ. ಓಕೆ, ಅದೇ ರೀತಿ ವ್ಯಾಕ್ಸಿನ್ ತಗೊಂಡಿದ್ರು ಅಟ್ಯಾಕ್ ಮಾಡುತ್ತೆ, ಎಕ್ಸ್ಪೋಸ್ ಆಗಿ ಆದ್ರೂ ಅಟ್ಯಾಕ್ ಮಾಡುತ್ತೆ. ಸೊ ಎಂಡ್ ಆಫ್ ದಿ ಡೇ ಇದು ನಾವು ಒಂದ್ ವರ್ಷದಿಂದ ಏನ್ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಹೆಚ್ಚು ಕಮ್ಮಿ ಆ ಸ್ಟೇಜ್ ಬಂದಂಗ ಆಯ್ತು. ಅಂದ್ರೆ ಆ ಆಂಟಿಬಾಡೀಸ್ ರೆಸಿಸ್ಟ್ ಮಾಡಲ್ಲ ಈ ವೈರಸ್ ಗೆ? ಖಂಡಿತ ಇಲ್ಲ. ಓಕೆ, ಅದನ್ನೇ ಹೇಳ್ತಾರೆ ಕ್ರಾಸ್ ಇಮ್ಯುನಿಟಿ. ನೀವು ಕೇಳ್ತಿರೋ ಪ್ರಶ್ನೆಗೆ ಕ್ರಾಸ್ ಇಮ್ಯುನಿಟಿ ಅಂತ ಕರಿತೀವಿ. ಖಂಡಿತವಾಗ್ಲೂ ಕ್ರಾಸ್ ಇಮ್ಯುನಿಟಿ ಇರಲ್ಲ. ಓಕೆ, ಅದು ನೀವು ಯಾವುದೇ ಸಂದೇಹ ಬೇಡ. ಸೊ ನನ್ನ ಪ್ರಕಾರ ಈಗ ನಾವು ಹೋದ ಫೆಬ್ರವರಿ ಮಾರ್ಚ್ 2020 ಏನ್ ಸ್ಟೇಜ್ ಬಂದಿದೆ, ಹೊಸ ವೈರಸ್ ಬಂತು, ಗಾಬರಿ, ಆತಂಕ, ನಾವು ಅದೇ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ರೆ ಮಾತ್ರ ಇದರಿಂದ ನಾವು ಎಸ್ಕೇಪ್ ಆಗ್ತೀವಿ. ಇವಾಗ ಏನ್ ಗೈಡ್ಲೈನ್ಸ್ ಕೋವಿಡ್ 19 ಗೆ ಇದೆ, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕಾಗತ್ತೆ ಈ ರೂಪಾಂತರಿ ವೈರಸ್ಗೂ? ಖಂಡಿತವಾಗ್ಲೂ, ಯಾಕಂದ್ರೆ ನಾನು ಅದನ್ನೇ ಮತ್ತೆ ಹೇಳ್ತಾ ಇದೀನಿ, ವ್ಯಾಕ್ಸಿನ್ ತಗೊಂಡ್ರು ಸಹ ನೀವು ಮಾಸ್ಕ್ ಹಾಕೊಳ್ಳದೆ ಇದ್ರೆ ನಿಮಗೆ ಕಾಯಿಲೆ ಬರ್ಬೋದು. ಹೌದು, ಕಾಯಿಲೆಯಿಂದ ನಿಮ್ಗೆ ದೂರ ಇರ್ಬೇಕು ಅಂದ್ರೆ ಮಾಸ್ಕಿಂಗು, ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂಡ್ ಸ್ಯಾನಿಟೈಸಿಂಗ್ ಇಷ್ಟೇ ಮತ್ತು. ಅದೇ ಕನಸವಾಗಿ ನಿಮ್ಗೆ ಬೇರೆ ಯಾವುದೇ ರೀತಿಯಾದ ಸ್ಪೆಷಲ್ ಔಷಧಿಗಳಾಗ್ಲಿ ಸ್ಪೆಷಲ್ ವ್ಯಾಕ್ಸಿನ್ಸ್ ಆಗ್ಲಿ ಬಂದಿಲ್ಲ. ಈಗ ತುಂಬಾ ಜನಕ್ಕೆ ಇನ್ನೊಂದು ಮೂಢನಂಬಿಕೆ, ವ್ಯಾಕ್ಸಿನ್ ತಗೊಂಬಿಟ್ರೆ ನಮ್ ಕಾಯಿಲೆ ಬರಲ್ಲ, ಮಾಸ್ಕ್ ಕಿತ್ತಾಕ್ಬಿಡ್ಬೋದು, ಹಾಗೆ ಓಡಾಡ್ಬೋದು, ಬೇಕಾಬಿಟ್ಟಿಯಾಗಿರ್ಬೋದು ಅನ್ನೋ ಒಂದು ಮನೋಭಾವನೆ ಇದೆ. ದಯವಿಟ್ಟು ಅದು 100% ತಪ್ಪು ತಿಳಿವಳಿಕೆ. ನೀವು ಮಾಸ್ಕಿಂಗ್, ಫಿಸಿಕಲ್ ಡಿಸ್ಟೆನ್ಸಿಂಗ್ ಇನ್ನೂ 2-3 ವರ್ಷ ಇರುವಂತದ್ದು ಕಟ್ಟಿಟ್ಟ ಬುತ್ತಿ, ಅದು ಕನ್ಫರ್ಮ್ಡ್ ನ್ಯೂಸ್, ಅದ್ರಲ್ಲಿ ಯಾವುದೇ ಸಂದೇಹ ಬೇಡ. ಆಮೇಲೆ ಈ ತರ ಪ್ಯಾಕೆಟ್ ಸಿಗಲ್ಲ, ಅಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ, ಚೆನ್ನೈಯಲ್ಲಿ ಬರುತ್ತೆ ಅಥವಾ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅನ್ನೋದಿದೆಯಲ್ಲ, ಆ ತರದ್ದು ನಡೀತಾನೆ ಇರ್ತದೆ. ಮೇಲೆ ಕೆಳಗೆ ಅದೆಲ್ಲ ಲೋಕಲ್ ಸ್ಪರ್ಟ್ಸ್ ಅಂತ ಹೇಳ್ತೇವೆ, ಆ ತರದ್ದು ನಡೀತಾನೆ ಇರ್ತದೆ. ಫೈನ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಜೆಡಿಎಸ್ ಇಂದ ದೂರ.